ರಾಜಕೀಯ ಪಕ್ಷಗಳಲ್ಲಿ ಕಿತ್ತಾಟ ವಾಗ್ವಾದ ಈ ತರ ಒಂದಿಷ್ಟು ಗಲಾಟೆಗಳು ಬರೋದು ಸಾಮಾನ್ಯವಾಗಿಬಿಟ್ಟಿದ್ದಾವೆ. ಆದರೆ ಇಲ್ಲೊಂದು ವಸತಿ ಶಾಲೆಯ ಉದ್ಘಾಟನೆಗೆ ಅಂತ ಶಾಸಕರು ಸಚಿವರು ಬಂದಿರ್ತಾರೆ. ಈ ಉದ್ಘಾಟನೆ ಸಮಾರಂಭದಲ್ಲಿ ಅವರು ಕೂಡ ಭಾಗಿಯಾಗಿರ್ತಾರೆ. ಆದರೆ ಈ ಎರಡು ಅಂದ್ರೆ ಕಮಲ ಮತ್ತು ಕೈ ಈ ಎರಡು ಕಾರ್ಯಕರ್ತರ ನಡುವೆ ಕೇಸರಿ ಶಾಲು ವಿಚಾರ ಸಂಬಂಧಪಟ್ಟಂತೆ ಎರಡೂ ಪಕ್ಷಗಳ ನಡುವೆ ಕಿತ್ತಾಟ ಉಂಟಾಗಿದೆ, ಘರ್ಷಣೆ ಉಂಟಾಗಿದೆ. ಇಲ್ಲಿ ಈ ಸಚಿವರು ಮತ್ತು ಶಾಸಕರ ಸಮ್ಮುಖದಲ್ಲೇ ಇಲ್ಲೊಂದು ಗಲಾಟೆ ಕೂಡ ನಡೆದಿದೆ. ಎಲ್ಲಿ ಅಂತೀರಾ? ಈ ಕುರಿತಂತೆ ಬ್ರೇಕಿಂಗ್ ಲಭ್ಯವಾಗ್ತಿದೆ ನೋಡಿ. ಬಿಜೆಪಿ ಮತ್ತು ಕಾಂಗ್ರೆಸ್ ಕಾರ್ಯಕರ್ತರ ನಡುವೆ ಕೇಸರಿ ಶಾಲು ವಿಚಾರಕ್ಕೆ ಘರ್ಷಣೆ ಉಂಟಾಗಿದೆ. ಎರಡೂ ಪಕ್ಷಗಳ ನಡುವೆ ಕೇಸರಿ ಶಾಲನ್ನ ತೆಗೆದು ವೇದಿಕೆಯನ್ನ ಹತ್ತಬೇಕು ಅಂತ ಕಾಂಗ್ರೆಸ್ ಕಾರ್ಯಕರ್ತರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಬಿಜೆಪಿ ಆಕಾಂಕ್ಷಿತ ಅಭ್ಯರ್ಥಿ ಬಿಎಚ್ ಅನಿಲ್ ಕುಮಾರ್ ಅವರು ವೇದಿಕೆ ಹತ್ತಬೇಕು, ಆದ್ರೆ ತಮ್ಮ ಶಾಲನ ಕೇಸರಿ ಶಾಲನ್ನ ತೆಗೆದು ವೇದಿಕೆ ಹತ್ತಬೇಕು ಅಂತ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇಲ್ಲಿ ಒಂದು ವಸತಿ ಶಾಲೆಯ ಉದ್ಘಾಟನೆಗೆ ಇವರು ಬಂದಿರ್ತಾರೆ. ಅಂದ್ರೆ ಪ್ರತಿಯೊಂದು ಎರಡೂ ಪಕ್ಷದ ಕಾರ್ಯಕರ್ತರು, ಮುಖಂಡರು, ಸಚಿವರು ಮತ್ತು ಶಾಸಕರು, ಗೃಹ ಸಚಿವರು ಆರ್ಗ ಜ್ಞಾನೇಂದ್ರ ಮತ್ತು ಶಾಸಕ ಡಾಕ್ಟರ್ ಜಿ ಪರಮೇಶ್ವರ್ ಇವರೆಲ್ಲರೂ ಕೂಡ ಇಲ್ಲಿ ವಸತಿ ಶಾಲೆಯ ಉದ್ಘಾಟನೆಗೆ ಅಂತ ಬಂದಿರ್ತಾರೆ. ಈ ಉದ್ಘಾಟನೆ ಸಮಯದಲ್ಲಿ ಕೇಸರಿ ಶಾಲು ವಿಚಾರಕ್ಕೆ ಸಂಬಂಧಪಟ್ಟಂತೆ ಗಲಾಟೆ ಆಗುತ್ತೆ. ಇಲ್ಲಿ ಕೊಟ್ಟಗೆರೆ ತಾಲೂಕು ಕೋಳಾಲ ಹೋಬಳಿಯ ನರಸಾಪುರ ಗ್ರಾಮದಲ್ಲಿ ಈ ಘಟನೆ ನಡೆದಿದೆ. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವಸತಿ ಶಾಲೆಯ ನೂತನ ಕಟ್ಟಡ ಉದ್ಘಾಟನೆಗೆ ಅಂತ ಸಚಿವರು ಬಂದಿರ್ತಾರೆ, ಶಾಸಕರು ಬಂದಿರ್ತಾರೆ. ಆದ್ರೆ ವೇದಿಕೆಯ ಮೇಲೆ ಹೋಗ್ಬೇಕಾಗಿದ್ದ ಸಂದರ್ಭದಲ್ಲಿ ಬಿಜೆಪಿ ಆಕಾಂಕ್ಷಿತ ಅನಿಲ್ ಕುಮಾರ್ ಅವರು ವೇದಿಕೆ ಹತ್ತಬೇಕಾದ್ರೆ ಕೇಸರಿ ಶಾಲನ್ನ ಹಾಕಿರ್ತಾರೆ. ಆ ಶಾಲನ್ನ ನೀವು ತೆಗೆದು ವೇದಿಕೆ ಹತ್ತಬೇಕು ಅಂತ ಕಾಂಗ್ರೆಸ್ ಕಾರ್ಯಕರ್ತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಬಿಜೆಪಿಯ ಚಿಹ್ನೆ ಇರುವ ಕೇಸರಿ ಶಾಲು ಹಾಕಿಕೊಂಡು ವೇದಿಕೆ ಹತ್ತು ಕೂಡುದು, ನೀವು ಕಾರ್ಯಕ್ರಮಕ್ಕೆ ಬರೋ ಹಾಗಿಲ್ಲ, ಕೇಸರಿ ಶಾಲನ್ನ ಹಾಕಿಕೊಂಡು ಕಾರ್ಯಕ್ರಮಕ್ಕೆ ಬರೋ ಹಾಗಿಲ್ಲ. ಹಿಂದೆ ಕೂಡ ಅಗ್ನಿಹೋಮ ಮತ್ತು ನಾಮಫಲಕ ವಿಚಾರದಲ್ಲೂ ಕೂಡ ಕಾರ್ಯಕರ್ತರ ನಡುವೆ ವಾಗ್ದಾಳಿ ನಡೆದಿತ್ತು. ಇಲ್ಲಿನೂ ಕೂಡ ಈ ಒಂದು ಗಲಾಟೆ ಏನಾಗಿದೆ ಅಲ್ಲ, ಈ ಕೇಸರಿ ಶಾಲಕ್ಕೆ ಸಂಬಂಧಪಟ್ಟಂತೆ ಗಲಾಟೆಗೆ ಇದು ಕಾರಣ ಆಗಿದೆ. ಇಲ್ಲಿ ಯಲ್ಲೇರಾಮಪುರ ಸ್ವಾಮೀಜಿ ಮತ್ತು ಸಿದ್ದರಬೆಟ್ಟದ ಶ್ರೀಗಳು ಎಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು. ಇವರೆಲ್ಲರೂ ಮುಂದೆನೂ ಕೂಡ ಈ ಎರಡು ಕೈ ಮತ್ತು ಕಮಲ ಪಕ್ಷದ ಕಾರ್ಯಕರ್ತರು ಕಿತ್ತಾಟ ನಡೆಸಿದ್ದಾರೆ. ಶಾಲನ್ನ, ಕೇಸರಿ ಶಾಲನ್ನ ತೆಗೆದು ನೀವು ವೇದಿಕೆಯನ್ನ ಹತ್ತಬೇಕು ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ.
ಸಂದರ್ಭದಲ್ಲಿ ಈ ಸಮಾರಂಭದಲ್ಲಿ ಕೈ ಮತ್ತು ಕಮಲ ಕಾರ್ಯಕರ್ತರು ಕಿತ್ತಾಟವನ್ನು ನಡೆಸಿದರು. ಇದಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಕಾರ್ಯಕರ್ತರು ಕೂಡ ಬಿಜೆಪಿ ಆಕಾಂಕ್ಷಿತ ಅನಿಲ್ ಕುಮಾರ್ ವೇದಿಕೆ ಹತ್ತಲು ಕೇಸರಿ ಶಾಲನ್ನ ಹಾಕಕೂಡದು ಅಂತ ಆಕ್ರೋಶ ವ್ಯಕ್ತಪಡಿಸಿದ್ರು. ಇದಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ಕಾರ್ಯಕರ್ತರು ಏನ್ ಮಾಡಿದ್ರು ಮುಂದೆ ಈ ಕುರಿತಂತೆ ಬ್ರೇಕಿಂಗ್ ಲಭ್ಯವಾಗ್ತಿದೆ ನೋಡಿ. ದೇಗುಲದಲ್ಲಿ ನೂರಾರು ಜನ ವಿದ್ಯಾರ್ಥಿಗಳ ಮುಂದೆ ಕಾಂಗ್ರೆಸ್ ಮತ್ತು ಬಿಜೆಪಿ ಪಕ್ಷಗಳ ಕಾರ್ಯಕರ್ತರ ನಡುವೆ ಸಂಘರ್ಷ ಉಂಟಾಗಿದೆ. ಕೊಟಗರೆ ತಾಲೂಕಿನ ಕೋಳಲದ ಅಂಬೇಡ್ಕರ್ ಮತ್ತು ಸಿದ್ದರಬೆಟ್ಟದ ಇಂದಿರಾ ಗಾಂಧಿ ವಸತಿ ಶಾಲೆಯಲ್ಲಿ ಈ ಘಟನೆ ನಡೆದಿದೆ. ಬಿಎಚ್ ಅನಿಲ್ ಕುಮಾರ್ ವೇದಿಕೆ ಹತ್ತಲು ಬಿಡಲಿಲ್ಲ ಕಾಂಗ್ರೆಸ್ ಕಾರ್ಯಕರ್ತರು. ಕೊಟಗರೆಯ ಬಿಜೆಪಿ ಆಕಾಂಕ್ಷಿತ ಅಭ್ಯರ್ಥಿ ಬಿಎಚ್ ಅನಿಲ್ ಕುಮಾರ್, ನೀವು ವೇದಿಕೆನ ಹತ್ತಬೇಕು ಅಂತಂದ್ರೆ ಕೇಸರಿ ಶಾಲನ್ನ ತೆಗಿಬೇಕು. ಯಲರಾಮಪುರ ಸ್ವಾಮೀಜಿ ಮತ್ತು ಸಿದ್ದರಬೆಟ್ಟದ ಶ್ರೀಗಳ ಮುಂದೆ ಈ ಸಂಘರ್ಷ ನಡೆದಿದೆ. ಜ್ಞಾನ ದೇಗುಲದಲ್ಲಿ ನಡೆದ ರಾಜಕೀಯ ಸಂಘರ್ಷಕ್ಕೆ ಕೋಟ್ಗೆರೆಯಲ್ಲಿನೂ ಕೂಡ ಜನರು ವ್ಯಾಪಕವಾದ ವಿರೋಧ ವ್ಯಕ್ತಪಡಿಸಿದ್ದಾರೆ. ಅಂದ್ರೆ ಅವರು ಕೂಡ ಇಲ್ಲಿ ಗಾಬರಿ ಆಗಿದ್ದಾರೆ. ಇಲ್ಲಿ ಇನ್ನೊಂದು ಏನಪ್ಪಾ ವಿಚಾರ ಅಂತಂದ್ರೆ, ಈ ಸಮಾರಂಭ ಏನ್ ನಡೀತಾ ಇತ್ತಲ್ಲ, ಇಲ್ಲಿ ಉದ್ಘಾಟನೆಯ ಸಮಾರಂಭ ನಡೀತಾ ಇತ್ತು. ಗೃಹ ಸಚಿವರ ಮುಂದೆನೆ ಇಲ್ಲಿ ಹೈ ಡ್ರಾಮಾ ಮಾಡಿದ್ದಾರೆ. ಇದನ್ನೆಲ್ಲ ನೋಡಿ ಅಲ್ಲಿರುವ ವಿದ್ಯಾರ್ಥಿಗಳು ಕಂಗಾಲಾಗಿದ್ದಾರೆ. ಹೀಗೂ ಇರ್ತಾರ ನಮ್ಮ ಜೊತೆ ಇರುವಂತಹ ಕಾರ್ಯಕರ್ತರು ಅಂತ ಇವರು ಕೂಡ ಕಂಗಾಲಾಗಿದ್ದಾರೆ. ಇಲ್ಲಿ ಕೇಸರಿ ಶಾಲು ಪ್ರದರ್ಶನವನ್ನ ಮಾಡಿದ್ದಾರೆ ಬಿಜೆಪಿ ಕಾರ್ಯಕರ್ತರು. ಇದರ ಜೊತೆಗೆ ನಾವ್ಯಾಕೆ ಮಾಡಬಾರ್ದು ಅಂತ ಕಾಂಗ್ರೆಸ್ ಪಕ್ಷದಿಂದನೂ ಕೂಡ ಕೈ ಬಾವುಟ ಪ್ರದರ್ಶನವನ್ನ ಮಾಡಿದ್ದಾರೆ. ಇಲ್ಲಿ ಏನಾಗಿರೋದು, ವಸತಿ ಗೃಹ ಉದ್ಘಾಟನೆಯ ಸಮಾರಂಭದಲ್ಲಿ ಮುಖಂಡರು, ಕಾರ್ಯಕರ್ತರು, ಸಚಿವರು, ಶಾಸಕರು ಭಾಗಿಯಾಗಿರ್ತಾರೆ. ಈ ಒಂದು ಸಮಾರಂಭ ನಡಿಬೇಕಾದ್ರೆ ಶಾಲು ಒಂದು ಈ ಶಾಲು ವಿಚಾರಕ್ಕೆ ಸಂಬಂಧಪಟ್ಟಂತೆ ಗಲಾಟೆ ನಡೆಯುತ್ತೆ. ಈ ಗಲಾಟೆಗೆ ಇಲ್ಲಿ ಇನ್ನೊಂದು ರಿಯಾಕ್ಟ್ ಆಗಿರೋದೇನಂದ್ರೆ, ಈ ಸಮಾರಂಭದಲ್ಲಿ ಶಾಲು ಪ್ರದರ್ಶನ ಮಾಡೋದಂತೆ. ಇದು ಹೊಸದಾಗಿ ಇದನ್ನೆಲ್ಲ ನೋಡಿ ಸಚಿವರು ಮತ್ತು ಶಾಸಕರು ಸುಮ್ಮನೆ ಇರಪ್ಪ ಸಾಕು ಅಂತ ಅವರೇ ಕೂಡ ಮೈಕ್ ಹಿಡ್ಕೊಂಡು ಅನೌನ್ಸ್ ಮಾಡ್ತಿದ್ದಾರೆ. ಅದು ಕೂಡ ಬಿಡ್ತಾ ಇಲ್ಲ. ಒಂದು ಕಡೆಗೆ ಕಾಂಗ್ರೆಸ್ ನಾಯಕರು ನಾವು ಮುಂದೆ ನಾವು ಹೇಳಿದ್ದೆ ಆಗಬೇಕು ಅಂತ ಅವರು, ಮತ್ತೊಂದು ಕಡೆಗೆ ಬಿಜೆಪಿ ಕಾರ್ಯಕರ್ತರು ನಮ್ಮ ಶಾಲ್ ನಾವು ಹಾಕೊಳ್ಳೇಬೇಕು ಅಂತ ಅವರು ವಾದ ಮಾಡ್ತಿದ್ರು. ಸತೀಶ್ ಶಾಲೆಗಳನ್ನು ಕೇಂದ್ರ ಸರ್ಕಾರದ ಮಾದರಿಯಲ್ಲಿ
ಕೂತ್ಕೊಳ್ಳಿ ಪ್ಲೀಸ್ ಕೂತ್ಕೊಳ್ಳಿ, ನೀವು ಕೂತ್ಕೊಳ್ಳಿ, ನೀವು ಸಾಲ ಹಾಕಿ ಕೂತ್ಕೊಳ್ಳಿ 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 ಎಲ್ಲ ಕೂತ್ಕೊಳ್ಳಿ, ಕಾರ್ಯಕ್ರಮ ಮಾಡೋಣ ಕೂತ್ಕೊಳ್ಳಿ. ಈ ಕುರಿತು ಡೀಟೇಲ್ಸ್ ಅನ್ನ ನೀಡಲಿಕ್ಕೆ ನಮ್ಮ ಪ್ರತಿನಿಧಿ ಮೂರ್ತಿ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮೂರ್ತಿ, ಈ ವಸತಿ ಶಾಲೆಯ ಉದ್ಘಾಟನೆಗೆ ವೇಳೆಯಲ್ಲಿ ಸಚಿವರು ಮತ್ತು ಶಾಸಕರು ಕೂಡ ಬಂದಿರ್ತಾರೆ. ಈ ವೇಳೆಯಲ್ಲಿ ಕೈ ಮತ್ತು ಕಮಲದ ಕಾರ್ಯಕರ್ತರು ಇಬ್ಬರ ನಡುವೆ ಕೂಡ ಶಾಲ್ ವಿಚಾರವಾಗಿ ಘರ್ಷಣೆ ನಡೆಯುತ್ತೆ, ಹೇಗೆ ಇನ್ನು ಮೂಲ ಕಾರಣ ಏನು ಇದಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡೋದಾದ್ರೆ. ಹೌದು ಸ್ಮಿತಾ, ಇದು ಕೊಡಗೇರಿ ತಾಲೂಕಿನ ಕೊಳಲ ಹೋಬಳಿ ಸಮೀಪದ ನರಸಾಪುರ ಎಂಬ ಗ್ರಾಮದಲ್ಲಿ ಇವತ್ತು ಅಂಬೇಡ್ಕರ್ ವಸತಿ ಶಾಲೆ ಉದ್ಘಾಟನೆ ಇರುತ್ತೆ. ಮತ್ತೆ ಅದಾದ್ಮೇಲೆ ಇಲ್ಲಿ ಸಿದ್ರಗುಟ್ಟವ ಇಂದಿರಾ ಗಾಂಧಿ ವಸತಿ ಶಾಲೆ ಉದ್ಘಾಟನೆ ಕಾರ್ಯಕ್ರಮ ಕೂಡ ಇವತ್ತು ಇರುತ್ತೆ. ಆ ಕಾರ್ಯಕ್ರಮಕ್ಕೆ ಮಾನ್ಯ ಗೃಹ ಸಚಿವರು ಮತ್ತೆ ಮಾಜಿ ಗೃಹ ಸಚಿವರು ಅಂದ್ರೆ ಕೊಡಗೇರಿ ಕ್ಷೇತ್ರದ ಶಾಸಕರು ಕೂಡ ಉಪಸ್ಥಿತಿ ಇರ್ತಾರೆ. ಅವ್ರ ಉಪಸ್ಥಿತಿಯಲ್ಲೇ ಇವತ್ತು ಈ ದುರ್ಘಟನೆ ನಡೆದಿದೆ ಅಂತಾನೆ ಹೇಳ್ಬೋದು. ಇವತ್ತು ಕೋಲಾರದಲ್ಲಿ ಏನು ನಡೀತು ಅಂಬೇಡ್ಕರ್ ವಸತಿ ಶಾಲೆ, ಆ ವಸತಿ ಶಾಲೆಗೆ ಬಿಜೆಪಿ ಆಕಾಂಕ್ಷಿತ ಅಭ್ಯರ್ಥಿಯಾದ ಬಿ ಎಚ್ ಅನಿಲ್ ಕುಮಾರ್ ಅವರು ಕೂಡ ಭೇಟಿ ಜೊತೆಗೆ ಹೋಗಿರ್ತಾರೆ, ಗೃಹ ಸಚಿವರ ಜೊತೆಗೆ ಅಲ್ಲಿಗೆ ಹೋಗಿರ್ತಾರೆ. ಅಲ್ಲಿ ಹೋಗಿರೋ ವೇಳೆಯಲ್ಲಿ ಅವರು ಕೇಸರಿ ಶಾಲೆ ಹಾಕಿರ್ತಾರೆ. ಕೇಸರಿ ಶಾಲೆ ಹಾಕಿರೋದ್ರಿಂದ ಅಲ್ಲಿರುವಂತ ಕಾಂಗ್ರೆಸ್ ಕಾರ್ಯಕರ್ತರು ಕೇಸರಿ ಶಾಲೆ ತೆಗೆದು ವೇದಿಕೆ ಎತ್ತಬೇಕು ಅಂತ ಬಿಟ್ಟು ಅಲ್ಲೊಂದು ಚಿಕ್ಕ ಗಲಾಟೆ ಆಗ್ತೈತೆ, ಗಲಾಟೆ ಆಗುತ್ತೆ. ಮತ್ತೆ ಅಲ್ಲಿ ಮತ್ತೆ ಕಾಂಗ್ರೆಸ್ ಕಾರ್ಯಕರ್ತರು ಮತ್ತೆ ಬಿಜೆಪಿ ಕಾರ್ಯಕರ್ತರು ಸೇರ್ಕೊಂತಾರೆ. ಸೇರ್ಕೊಂಡು ಇಬ್ಬರ ನಡುವೆ ಅಲ್ಲಿ ಘರ್ಷಣೆ ಆಗುತ್ತೆ. ಮೂರ್ತಿ, ಒಂದು ನಿಮಿಷ, ಇದು ಸರ್ಕಾರದ ಕಾರ್ಯಕ್ರಮ ಇರೋದ್ರಿಂದ ಈ ಎರಡೂ ಪಕ್ಷದ ಕಾರ್ಯಕರ್ತರಿಗೆ ಯಾಕೆ ಅವಕಾಶ ಕೊಟ್ರು ಅಂತ? ಅಲ್ಲಿ ಸರ್ಕಾರದ ಕಾರ್ಯಕ್ರಮ ಇರೋದ್ರಿಂದ ಗೃಹ ಸಚಿವರು ಬಂದಿರೋದ್ರಿಂದ ಇವರು ಬಿಜೆಪಿಯ ಆಕಾಂಕ್ಷಿತ ಅಭ್ಯರ್ಥಿ ಅನಿಲ್ ಕುಮಾರ್ ಹೋಗಿರ್ತಾರೆ, ಮತ್ತೆ ಮನೆ ಶಾಸಕರಾದಂತ ಪರಮೇಶ್ವರ ಕೂಡ ಹೋಗಿರ್ತಾರೆ. ಅವ್ರವ್ರ ಬೆಂಬಲ ಇರುವ ಕಾರ್ಯಕರ್ತರು ಎಲ್ಲ ಹೋಗಿರ್ತಾರೆ ಆ ಕಾರ್ಯಕ್ರಮಕ್ಕೆ, ಆ ಕಾರ್ಯಕ್ರಮಕ್ಕೆ ಮತ್ತೆ ಸ್ಥಳೀಯರ ಬಗ್ಗೆ ಎಲ್ಲ ಹೋಗಿರ್ತಾರೆ. ಹೋಗಿರೋ ಸಂದರ್ಭದಲ್ಲಿ ಗಲಾಟೆ ಆಗುತ್ತೆ, ಘರ್ಷಣೆ ಆಗುತ್ತೆ, ಮತ್ತೆ ವೇದಿಕೆಯಲ್ಲಿ ಮತ್ತೆ ಪೊಲೀಸರು ಮಧ್ಯಪ್ರವೇಶದಿಂದ ಅಲ್ಲಿ ತಿಳಿಯಾಗುತ್ತೆ, ಮತ್ತೆ ಮತ್ತೆ ಇದಕ್ಕೆ ಹೋಗುತ್ತೆ, ವಸತಿ ಶಾಲೆಗೆ ಹೋಗ್ತಾರೆ. ವಸತಿ ಶಾಲೆಗೆ ಹೋದಾಗ್ಲೂ ಕೂಡ ಒಳಗೆ ಹೋದಾಗ ಹೋಮ ಹವನಕ್ಕೆ ಅವಕಾಶ ಕೊಡಲಿಲ್ಲ, ಮತ್ತೆ ಅಲ್ಲಿ ನಾಮಫಲಕದಲ್ಲಿ ವಿಶೇಷ ಹವನ ಕೊಡಲಿಲ್ಲ ಅಂತ ಬಿಟ್ಟು ಅಲ್ಲೂ ಘರ್ಷಣೆ ಆಗುತ್ತೆ, ಅಲ್ಲೂ ಪೊಲೀಸರು ತಿಳಿಗೊಳಿಸ್ತಾರೆ. ಅದಾದ ನಂತರ ಮತ್ತೆ ಇಲ್ಲಿ ಕೊಡಗೇರಿ ತಾಲೂಕಿನ ಸಿದ್ದಪಟ್ಟ ಸಮೀಪದ ನೇಗ್ಲದಲ್ಲಿ ಮತ್ತೊಂದು ಇಂದಿರಾ ಗಾಂಧಿ ವಸತಿ ಶಾಲೆ ಉದ್ಘಾಟನೆ ಕಾರ್ಯಕ್ರಮ ಇರುತ್ತೆ. ಮೂರ್ತಿ, ಈಗ ಬಿಜೆಪಿ ಕಾರ್ಯಕರ್ತರು ಮತ್ತು ಕಾಂಗ್ರೆಸ್ ಕಾರ್ಯಕರ್ತರು ಶಾಲ್ ವಿಚಾರವಾಗಿ ಕಿತ್ತಾಟ ನಡೆಸಿದ್ದಾರೆ. ಇಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಶಾಲನ್ನ ಅಂದ್ರೆ ಕೇಸರಿ ಶಾಲನ್ನ ತೆಗಿಬೇಕು ಅಂತ ಬಿಜೆಪಿ ಆಕಾಂಕ್ಷಿತ ಅಭ್ಯರ್ಥಿ ಅನಿಲ್ ಕುಮಾರ್ ಅವರಿಗೆ ಇವರು ತಡೆ ಹಿಡಿದಿದ್ದಾರೆ, ವೇದಿಕೆ ಹತ್ತಬಾರದು ಅಂತ. ಇದಕ್ಕೆ ಸಂಬಂಧಪಟ್ಟಂತೆ ಸಚಿವರು ಶಾಸಕರು ಏನ್ ಹೇಳಿದ್ರು? ಅಲ್ಲ ಸಚಿವರು ಕೂಡ ಹೇಳಿದ್ರು, ಅದ ಇದಕ್ಕೆ ಸಂಬಂಧಪಟ್ಟಂಗೆ ಇದ್ರ ಸಿದ್ದಪುರದಲ್ಲಿ ಹೇಳಿದ್ರು, ಸಿದ್ದಪುರದಲ್ಲಿ ಅದೇ ಅವ್ರಿಗೂ ಇದಕ್ಕೆ ನೇರವಾಗಿ ಇಬ್ರು ಕೂಡ ದಯವಿಟ್ಟು ಸುಮ್ಮನಿರ್ಬೇಕು ಅಂತ ಗೃಹ ಸಚಿವರು ಕೂಡ ಹೇಳಿದ್ರು, ಮತ್ತೆ ಶಾಸಕರು ಕೂಡ ಹೇಳಿದ್ರು ಅವ್ರ ಕಾರ್ಯಕರ್ತರಿಗೆ ದಯವಿಟ್ಟು ಶಾಂತವಾಗಿ ಎಲೆಕ್ಷನ್ ಮಾಡಿ ಎಲೆಕ್ಷನ್ ಮಾಡ ಅಂತ ಶಾಂತವಾಗಿ ಅಂತ ಓಟ್ ಹೇಳಿದ್ರು. ಹೇಳಿದ್ರು ಕೂಡ ಕೋಲಾರದಿಂದ ಸಿದ್ದಪುರಕ್ಕೆ ಬರೋ ಅಷ್ಟರಲ್ಲಿ ಸುಮಾರು ಜನ, ಸಾವಿರಾರು ಜನ ಕಾಂಗ್ರೆಸ್ ಕಾರ್ಯಕರ್ತರು, ಸಾವಿರಾರು ಜನ ಬಿಜೆಪಿ ಕಾರ್ಯಕರ್ತರು ಜಮಾಯಿಸಿದ್ರು. ಜಮಾಯಿಸಿ ತಮ್ಮ ಶಕ್ತಿ ಪ್ರದರ್ಶನಕ್ಕೆ, ಆ ಜ್ಞಾನಾದ್ಯಗಳಲ್ಲಿ ತಮ್ಮ ತಮ್ಮ ಶಕ್ತಿ ಪ್ರದರ್ಶನಕ್ಕೆ ನಿಂತ್ಕೊಂಡ್ಬಿಟ್ರು. ಆ ವಿದ್ಯಾರ್ಥಿಗಳು ಕಂಗಾಲಾಗಿ ಆ ಚರಂಡಿಗಳಿಂದ ಈಚೆ ಹೋಗುವಂತದ್ದು, ಮತ್ತೆ ಕಾರ್ಯಕ್ರಮದ ಈಚೆ ಹೋಗುವಂತ ಒಂದು ಕೆಲಸ ಮಾಡ್ಕೊಂಡ್ರು ಪಾಪ ವಿದ್ಯಾರ್ಥಿಗಳು. ಇವರು ಕಾರ್ಯಕರ್ತರು ಅಲ್ಲಿ ಏನ್ ನಡೀತಿ ಅನ್ನೋದು ನೋಡಿಲ್ಲ, ತಮ್ಮ ತಮ್ಮ ಪಕ್ಷಗಳಿಗೆ ಪರವಾಗಿ ಜಯಕರ ಕುಕೊಂಡ್ರು, ಜಯಕರ ಕುಕೊಂಡು ಆ ಘರ್ಷಣೆ ಮಾಡ್ಕೊಂಡ್ರು ಹೊರತು ಆ ವಿದ್ಯಾರ್ಥಿಗಳಿದೆ, ಆ ಜ್ಞಾನಾದ್ಯಗಳಿದೆ, ಆ ಜ್ಞಾನಾದ್ಯಗಳೊಳಗಡೆ ನಾವು ಗಲಾಟೆ ಮಾಡಬಾರ್ದು, ಇಶ್ಯೂ ಮಾಡಬಾರ್ದು, ಬಾವುಟನ ಪ್ರದರ್ಶನ ಮಾಡಬಾರ್ದು ಅಂತ ಯಾರು ಹೇಳಿಲ್ಲ. ಕಾಂಗ್ರೆಸ್ ಕಾರ್ಯಕರ್ತರು ತಮ್ಮ ಶಾಸಕರ ಪರವಾಗಿ ಘೋಷಣೆ ಕೂಗ್ತಾ ತಮ್ಮ ತಮ್ಮ ಬಾವುಟನ ಪ್ರದರ್ಶನ ಮಾಡಿದ್ರು. ಬಿಜೆಪಿ ಕಾರ್ಯಕರ್ತರು ತಮ್ಮ ಗೃಹ ಸಚಿವರ ಪರವಾಗಿ ಮತ್ತೆ ಅನಿಲ್ ಕುಮಾರ್ ಪರವಾಗಿ ಘೋಷಣೆ ಕೂಗುವಂತ ತಮ್ಮ ಬಾವುಟನ ಪ್ರದರ್ಶನ ಮಾಡಿದ್ರು, ಶಕ್ತಿ ಪ್ರದರ್ಶನ ಮಾಡೋದಕ್ಕೆ ಮುಂದಾದ್ರು. ಅಲ್ಲಿ ವಿದ್ಯಾರ್ಥಿಗಳ ಬಗ್ಗೆ ಯಾರು ಕೂಡ ಚಿಂತನೆ ನಡೆಸಲಿಲ್ಲ. ಇದೊಂದು ದುರ್ಘಟನೆ ಅಂತಾನೆ ಹೇಳ್ಬೋದು. ಕೊಡಗೇರಿ ಕ್ಷೇತ್ರದ ಪಾಲಿಗೆ ಇದೊಂದು ದೊಡ್ಡ ದುರ್ಘಟನೆ ಇವತ್ತು ಅಂತಾನೆ ಹೇಳ್ಬೋದು. ಎಸ್, ಓಕೆ ಮೂರ್ತಿ, ಧನ್ಯವಾದಗಳು ಉತ್ತಮ ಡೀಟೇಲ್ಸ್ಗಾಗಿ. ನೋಡಿ, ಇದು ವಸತಿ ಶಾಲೆಯ ನೂತನ ಕಟ್ಟಡ ಉದ್ಘಾಟನೆ. ಈ ಸಂದರ್ಭದಲ್ಲಿ ವಿದ್ಯಾರ್ಥಿಗಳು, ಈ ಎರಡೂ ಪಕ್ಷಗಳ ಮುಖಂಡರು ಏನಿದ್ದಾರಲ್ಲ ಕಾರ್ಯಕರ್ತರು, ಇವರ ಕಿತ್ತಾಟಕ್ಕೆ ಅಲ್ಲಿರುವ ಜನರು ವಿದ್ಯಾರ್ಥಿಗಳು ಕಂಗಾಲಾಗಿದ್ದಾರೆ, ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ ಅವರು ಕೂಡ. ಯಾಕಂದ್ರೆ ಇಂತಹ ಒಂದು ಸಮಾರಂಭ ನಡೀತಾ ಇತ್ತು, ಇಲ್ಲಿ ಸರ್ಕಾರದ ಒಂದು ಕಾರ್ಯಕ್ರಮ ಆಗಿತ್ತು ಇದು. ಇದರಲ್ಲಿ ಈ ಕಾರ್ಯಕ್ರಮದಲ್ಲಿ ಸಚಿವರು ಶಾಸಕರು ಬಂದು ಉದ್ಘಾಟನೆಯನ್ನು ಮಾಡಿದ್ರೆ ಇನ್ನೂ ಒಂಥರ ಖುಷಿ ಇತ್ತು. ಎಲ್ಲೋ ಒಂದು ಕಡೆಗೆ ನಮಗೂ ಕೂಡ ಅನುಕೂಲ ಆಗುತ್ತೆ, ಏನಾದರೂ ಶಾಲೆಗೆ ಸಂಬಂಧಪಟ್ಟಂತೆ ಅನುಕೂಲ ಮಾಡಿಕೊಡ್ತಾರೆ ಅನ್ನೋದು ಒಂದು ಕಡೆಗೆ ವಿದ್ಯಾರ್ಥಿಗಳಿಗೆ ಇದು ಖುಷಿಯ ವಿಚಾರ ಆಗಿತ್ತು. ಆದರೆ ಇವರು ಇಲ್ಲಿ ಈ ಸಮಾರಂಭಕ್ಕೆ ಬಂದು ಕಿತ್ತಾಟವನ್ನು ಮಾಡಿಕೊಂಡಿದ್ದಾರೆ ಬಿಜೆಪಿ ಕಾರ್ಯಕರ್ತರು ಹಾಗೂ ಕಾಂಗ್ರೆಸ್ ಕಾರ್ಯಕರ್ತರು.